ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ನನ್ನ ನೋಟಿಫಿಕೇಶನ್ನು ಎಲ್ಲ ಬರುತ್ತೆ. ಹಾಯ್ ಹಲೋ ಫ್ರೆಂಡ್ಸ್, ನಿಮ್ಮ ಪ್ರೀತಿಯ ಮೇಘನಾ ಚಾನಲ್ಗೆ ಸ್ವಾಗತ. ಅಡ್ವಾನ್ಸ್ ಹ್ಯಾಪಿ ಕ್ರಿಸ್ಮಸ್ ಎಲ್ಲರಿಗೂ. ಇವತ್ತು ಕ್ರಿಸ್ಮಸ್ ಸ್ಪೆಷಲ್ ಆಗಿ ನಾನು ಕ್ರಿಸ್ಮಸ್ ಪ್ಲಮ್ ಕೇಕ್ ಯಾವ ರೀತಿ ಮನೆಯಲ್ಲೇ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಇದು ತುಂಬಾ ಈಸಿಯಾಗಿ ಮಾಡ್ಕೋಬೋದು ಮತ್ತು ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ನಾವು ಮನೇಲಿ ಮಾಡಿದ್ದೀವಿ ಅಂತಂದರೆ ನಮಗೂ ಒಂಥರ ಖುಷಿ ಇರುತ್ತೆ. ಇದು ಮಕ್ಳಿಗೆ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿರುತ್ತೆ. ಇದು ಅವೈನ್ ಇಲ್ಲದೆ ಮತ್ತು ವಿತೌಟ್ ಎಗ್ಲೆಸ್ ಮಾಡಿ ತೋರಿಸ್ತಾ ಇದ್ದೀನಿ. ತುಂಬ ಸಿಂಪಲಾಗಿ ನೋಡಿ ಯಾವ ರೀತಿ ಬಂದಿದೆ ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನಾವು ಈ ಥರ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ಎಷ್ಟು ಸ್ಪಾಂಜಿಯಾಗಿ ಬಂದಿದೆ ಅಂತ. ನೋಡಿ ಫ್ರೆಂಡ್ಸ್, ನಿಮ್ಗೆ ಕಾಣಿಸ್ತಾ ಇರ್ಬೋದು ಯಾವ ಥರ ಸ್ಪಾಂಜಿಯಾಗಿ ಬಂದಿದೆ ಅಂತಂದ್ಬಿಟ್ಟು, ಮತ್ತು ಸಾಫ್ಟಾಗಿ ಕೂಡ ಬಂದಿದೆ. ಇದನ್ನು ಕುಕ್ಕರಲ್ಲೇ ಮಾಡ್ಕೋಬೋದು. ಮತ್ತು ನ್ಯೂ ಇಯರ್ ಬರ್ತಾ ಇದೆ ಫ್ರೆಂಡ್ಸ್, ನಾನು ಆದಷ್ಟೂ ನಾನು ಕೇಕ್ ರೆಸಿಪಿ ಮತ್ತು ಚಾಕ್ಲೇಟ್ ಇನ್ನು ಸಿಹಿ ತಿನಿಸುಗಳನ್ನ ಅಪ್ಲೋಡ್ ಮಾಡ್ತೀನಿ. ಬನ್ನಿ, ಇವಾಗ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ನೋಡ್ಕೊಳ್ಳೋಣ. ನೋಡಿ, ಇಲ್ಲಿ ನಾನು 1 ಕಪ್ ಆಗುವಷ್ಟು ಮೈದಾ ತೊಗೊಂಡಿದ್ದೀನಿ, ಮತ್ತು 1 1/2 ಕಪ್ ಆಗುವಷ್ಟು ಕುಕ್ಕಿಂಗ್ ಆಯಿಲ್ ತೊಗೊಂಡಿದ್ದೀನಿ, ಟೂಟಿ ಫ್ರೂಟಿ ತೊಗೊಂಡಿದ್ದೀನಿ, 1 ಕಲರ್ ರೆಡ್ ಕಲರ್ ತೊಗೊಂಡಿದ್ದೀನಿ 1 ಕಪ್ ಆಗುವಷ್ಟು, ಮತ್ತು ಗೋಡಂಬಿ 1 10 ತೊಗೊಂಡಿದ್ದೀನಿ. ಈ ಥರ ಸಣ್ಣದಾಗಿ ಪೀಸಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದರಲ್ಲಿ ಮಸಾಲ ಪೌಡ್ರ್ ಅಂತಂದರೆ ಮಸಾಲ ಪೌಡ್ರು ಈ ಕೇಕಿಗೆ ಇದು ಹಾಕಿದ್ರೇ ಫ್ಲೇವರ್ ಚೆನ್ನಾಗಿರೋದು. 1 ಚಕ್ಕೆ 1 ಇಂಚು, 4 ಲವಂಗ, 2 ಏಲಕ್ಕಿ, ಇದು ಜಾಜಿಕಾಯಿ ಅಂತಾರೆ. ಇದು ಹಾಕೋದ್ರಿಂದ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದು 1 ಪಿಂಚ್ ಅಷ್ಟು ತೊಗೊಂಡಿದ್ದೀನಿ. ವೆನಿಗರು 1 1/2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಸಕ್ಕರೆ ತೊಗೊಂಡಿದ್ದೀನಿ 1 3 ಸ್ಪೂನ್ ಆಗುವಷ್ಟು. ಕೋಕೋ ಪೌಡ್ರು 1 1/2 ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಮತ್ತು ಸಿಹಿಗೆ ಬಂದುಬಿಟ್ಟು ನಾನು 1 1/2 ಕಪ್ ಆಗುವಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ನಿಮಗೆ ಇನ್ ಕೇಸ್ ಸಿಹಿ ಜಾಸ್ತಿ ಬೇಕು ಅಂತಂದ್ರೆ ಇನ್ನೂ ಸ್ವಲ್ಪ ಆ್ಯಡ್ ಮಾಡ್ಕೋಬೋದು. ಮತ್ತು 1 1/2 ಕಪ್ ಆಗುವಷ್ಟು ಹಾಲು. ಇದು ಗ್ರೇಪ್ಸ್ ಜ್ಯೂಸ್ ತೊಗೊಂಡಿದ್ದೀನಿ. ಆ್ಯಕ್ಚುಲಿ ಇದಕ್ಕೆಲ್ಲ ವೈನು ಗ್ರೇಪ್ಸ್ ಜ್ಯೂಸ್ ಯೂಸ್ ಮಾಡ್ತಾರೆ. ಇದು ನಾವು ಮಾಡೋಕ್ಕಿಂತ ಮುಂಚೆನೇ 1-2 ದಿವಸ ಮುಂಚೆನೇ ನಾವು ಸೋಕ್ ಮಾಡಿ ಇಡೋದ್ರಿಂದ ನಮಗೆ ತುಂಬಾ ಚೆನ್ನಾಗಿರುತ್ತೆ. ನಾವು ಇಲ್ಲಿ ಇಮಿಡಿಯೇಟ್ಲಿ ಮಾಡೋದ್ರಿಂದ ನಾನು ಇಲ್ಲಿ ಗ್ರೇಪ್ಸ್ ಜ್ಯೂಸ್ ತೊಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ಬೆಣ್ಣೆ ತೊಗೊಂಡಿದ್ದೀನಿ 1 ಸ್ಪೂನ್ ಆಗುವಷ್ಟು. ದ್ರಾಕ್ಷಿ, ಬಿಳಿ ದ್ರಾಕ್ಷಿ, ಮತ್ತು ಚೆರಿ ತೊಗೊಂಡಿದ್ದೀನಿ 1 ಕಪ್ ಆಗುವಷ್ಟು. ನಿಮಗೆ ಇದೇ ಬೇಕು ಅಂತ ಏನಿಲ್ಲ, ಡ್ರೈ ಫ್ರೂಟ್ಸು ನಿಮ್ಗೆ ಯಾವ್ದು ಇಷ್ಟ ಬರುತ್ತೋ ಅದನ್ನ ಹಾಕ್ಕೋಬೋದು. ಮತ್ತು ಡೇಟ್ಸು 1 ಕಪ್ ತೊಗೊಂಡಿದ್ದೀನಿ, ಈ ಥರ ಸಣ್ಣ ಸಣ್ಣದ ಕಟ್ ಮಾಡ್ಕೋಬೇಕು. ಇಲ್ಲಿ 1 ಪಿಂಚಷ್ಟು ಉಪ್ಪು, ಬೇಕಿಂಗ್ ಪೌಡ್ರ್ 1/2 ಸ್ಪೂನು, ಬೇಕಿಂಗ್ ಸೋಡಾ 1/2 ಸ್ಪೂನ್ ತೊಗೊಂಡಿದ್ದೀನಿ. ಮತ್ತು ಕೇಕ್ ಬೌಲ್ ತೊಗೊಂಡಿದ್ದೀನಿ, ಮತ್ತು ಬಟರ್ ಪೇಪರ್ ತೊಗೊಂಡಿದ್ದೀನಿ. ಈಗ ಮಾಡೋ ವಿಧಾನ ನೋಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಂಡಿದ್ದೀನಿ. ಇದರಲ್ಲಿ ನಾನು ಗ್ರೇಪ್ ಜ್ಯೂಸ್ ಹಾಕ್ತಾ ಇದ್ದೀನಿ. ಗ್ರೇಪ್ ಜ್ಯೂಸ್ ಹಾಕಿ ಇವಾಗ ನಾವು ಡ್ರೈ ಫ್ರೂಟ್ಸ್ ಎಲ್ಲ ಇದನ್ನು ಮಿನಿಮಮ್ ಏನಿಲ್ಲ ಅಂತಂದ್ರೂ 1-10 ನಿಮಿಷ 15 ನಿಮಿಷ ನೆನೆಸ್ಕೋಬೇಕು, ಅವಾಗ ಚೆನ್ನಾಗಿರುತ್ತೆ ನಮಗೆ. ಈಗ ನಾನು ಡ್ರೈ ಫ್ರೂಟ್ಸ್ ಏನೇನು ತೊಗೊಂಡಿದ್ದೀನಿ ಅದನ್ನೆಲ್ಲ ಹಾಕೋತಾ ಇದ್ದೀನಿ. ನೋಡಿ, ಇವಾಗ ಇದನ್ನೆಲ್ಲ ಹಾಕೊಂಡು ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು 1-10 ನಿಮಿಷ ಇದನ್ನು ಸೋಗೋಕ್ಬಿಡೋಣ. ಈ ಕಡೆ ಹಾಲಿಗೆ ನಾನು 1 1/2 ಸ್ಪೂನ್ ಆಗುವಷ್ಟು ವೆನಿಗರ್ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು ವಿತೌಟ್ ಎಗ್ಲೆಸ್ ಮಾಡೋದ್ರಿಂದ ನನಗೆ ನೋಡಿ ಈ ಹಾಲನ್ನ ಸ್ವಲ್ಪ ಒಡ್ಕೋಬೇಕು. ಈ ಥರ ವೆನಿಗರ್ ಹಾಕಿ ಮಿಕ್ಸ್ ಮಾಡೋಬಿಡೋದ್ರಿಂದ ನಮಗೆ ಹಾಲು ಚೆನ್ನಾಗಿ ಒಡ್ಕೊಳ್ಳುತ್ತೆ, ಮತ್ತು ಎಗ್ ಇದು ಕೇಕ್ ಕೂಡ ನಮಗೆ ಫ್ಲಫಿಯಾಗಿ ಬರುತ್ತೆ. ನೋಡಿ, ಇವಾಗ ಇದನ್ನು ನಾನು 1-10 ನಿಮಿಷ ಇದನ್ನು ನೆನೆಯಕ್ಕೆ ಬಿಟ್ಟಿದ್ದೆ. ಇಲ್ಲಿ ನಾನು ಗ್ರೇಪ್ ಜ್ಯೂಸ್ ಯೂಸ್ ಮಾಡಿದ್ದೀನಿ. ನೀವು ಬೇಕು ಅಂತಂದರೆ ಮಿಕ್ಸೆಡ್ ಟ್ರಾಫಿಕ್ ಅನ್ನೋ ಫ್ರೂಟ್ ಜ್ಯೂಸ್ ಅದನ್ನು ಕೂಡ ಯೂಸ್ ಮಾಡ್ಕೋಬೋದು. ಚಾರ್ಗೆ ಏಲಕ್ಕಿ, ಲವಂಗ ಹಾಕ್ತಾ ಇದ್ದೀನಿ, ಮತ್ತು ಇದ್ರ ಜೊತೆಗೆ ನಾನು ಸಕ್ಕರೆ ಕೂಡ ಹಾಕ್ಕೊಂಡು ಪೌಡ್ರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಪೌಡ್ರ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇವಾಗ ಸ್ಟೌ ಹಚ್ಕೊಂಡು 1 ಫ್ರೈಯಿಂಗ್ ಪ್ಯಾನ್ ಇಟ್ಟಿದ್ದೀನಿ. ಇದರಲ್ಲಿ ಕ್ಯಾಲಮಿಲ್ ಶಿರಪ್ ಮಾಡ್ಕೊಳ್ಳೋದಕ್ಕೋಸ್ಕರ ನಾನು ಸಕ್ಕರೆ ಹಾಕಿದ್ದೀನಿ. ಇದಕ್ಕೆ 1-2 ಸ್ಪೂನ್ ಆಗುವಷ್ಟು ನಾನು ನೀರು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಕಲರ್ ಬರಬೇಕು ನಮ್ಗೆ. ಈ ಕಲರ್ ಬರೋವರೆಗೂ ಆದಷ್ಟು ಸಿಮ್ಮಲ್ಲೇ ಇಟ್ಕೊಂಡು ನಾವು ಈ ಥರ ಬೇಯಿಸ್ಕೋಬೇಕು. ಇವಾಗ 1-2 ಸ್ಪೂನ್ ಆಗುವಷ್ಟು ನೀರು ಹಾಕ್ತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಇದು ರೆಡಿ ಆಗಿದೆ. ಇದ್ರ ಜೊತೆಗೆ ನಾವು ಫ್ರೂಟ್ಸ್ 10 ನಿಮಿಷ ನೆನೆಸಿಕೊಂಡಿದ್ದಿಲ್ಲ, ಡ್ರೈ ಫ್ರೂಟ್ಸು, ಅದನ್ನು ಇದರಲ್ಲೇ ಹಾಕ್ತಾ ಇದ್ದೀನಿ ನಾನು. ಇದನ್ನು ಹಾಕಿ ತುಂಬ ಕುದಿಸೋದು ಬೇಡ, ಜಸ್ಟ್ 1-2 ನಿಮಿಷ ಆದರೆ ಸಾಕು. ನೋಡಿ ಫ್ರೆಂಡ್ಸ್, ಇವಾಗ 2 ನಿಮಿಷ ಇದನ್ನು ಕುದಿಯೋಕ್ಕೆ ಬೇಯಕ್ಕೆ ಬಿಟ್ಟಿದೆ. ಇವಾಗ ಸ್ಟೌ ಆಫ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಸ್ಟೌ ಹಚ್ಕೊಂಡು 1 ಕುಕ್ಕರ್ ಇಟ್ಕೊಂಡಿದ್ದೀನಿ. ಈ ಕುಕ್ಕರಲ್ಲಿ ನಾನು ಈ ಥರ ಸ್ಟ್ಯಾಂಡ್ ಇದೆ, ಈ ಥರ ಸ್ಟ್ಯಾಂಡ್ ಇಟ್ಕೊಬೋದು. ಇದ್ರ ಮೇಲೆ ನಾನು ಈ ಥರ 1 ತಟ್ಟೆ ಇಟ್ಕೊತಾ ಇದ್ದೀನಿ. ಇದು 1-10 ನಿಮಿಷ ನಾವು ಮಿಕ್ಸ್ ಮಾಡೋ ಅಷ್ಟೊತ್ತಿಗೆ ಇದು 10 ನಿಮಿಷ ಹೀಟ್ ಆಗುತ್ತೆ. ನೋಡಿ, ಈ ಥರ ಲಿಡ್ನ ಕ್ಲೋಸ್ ಮಾಡಿಕೊಂಡು ಹೀಟ್ ಆಗೋಕ್ಕೆ ಬಿಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇದೇ ಬೌಲ್ಗೆ ನಾನು ಮೈದಾ ಹಸಿಟ್ಟು ಹಾಕ್ತಾ ಇದ್ದೀನಿ. ಇದನ್ನು ಲಂಪ್ಸ್ ಇಲ್ದಂಗೆ ನಾವು ಇದನ್ನು ಫಿಲ್ಟರ್ ಮಾಡ್ಕೋಬೇಕು. ಇದಕ್ಕೆ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರು, ಉಪ್ಪು ಹಾಕ್ತಾ ಇದ್ದೀನಿ. ನಂತರ ಕೋಕೋ ಪೌಡರ್ ಹಾಕ್ಕೊಂಡು ಈ ಥರ ಫಿಲ್ಟರ್ ಮಾಡ್ಕೋಬೇಕು. ನೋಡಿ, ಇದು ಎಕ್ಸ್ಟ್ರಾ ಇರೋದನ್ನು ಈ ಥರ ಹೊರಗಡೆ ಹಾಕ್ಕೊಳ್ಳೋಣ. ನೋಡಿ, ಇವಾಗ ಮತ್ತೆ ನಾನು ಈ ಮಿಕ್ಸಿಗೆ ಹಾಕ್ಕೊಂಡಿದ್ದೆಲ್ಲ ಶುಗರ್ ಪೌಡ್ರು ಮತ್ತು ಏಲಕ್ಕಿ, ಇದನ್ನು ಫಿಲ್ಟರ್ ಮಾಡ್ಕೊತಾ ಇದ್ದೀನಿ.
ನೋಡಿ ಇವಾಗ ಈ ಮೈದಾ ಹಿಟ್ಟಿಗೆ ನಾವು ಈ ಡ್ರೈ ಫ್ರೂಟ್ಸ್ ಹಾಕ್ಕೊಳ್ಳೋಣ. ಬೆಣ್ಣೆ ಹಾಕೋತಾ ಇದ್ದೀನಿ, ಈಗ ಎಣ್ಣೆ ಹಾಕ್ತಾ ಇದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು. ಬೆನ್ನೆಲ್ಲ ಎಸೆನ್ಸು ಒಂದು ಟೂ ಡ್ರಾಪ್ಸ್ ಆದರೆ ಸಾಕಾಗುತ್ತೆ. ನೋಡಿ ಇವಾಗ ವೆನಿಗರ್ ಹಾಕಿ ಹಾಲು ಒಡ್ಸ್ಕೊಂಡಿದ್ದೀನಿ ನಾನು. ಇವಾಗ ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಕೇಕು ಸೂಪರ್ ಆಗಿರುತ್ತೆ ಫ್ರೆಂಡ್ಸ್, ಫ್ಲಫಿ ಆಗಿ ಮತ್ತು ಸ್ಪಾಂಜ್ ಆಗಿ ತುಂಬಾ ಚೆನ್ನಾಗಿರುತ್ತೆ. ನೋಡಿ ನೀಟಾಗಿ ಇದು ಕೊಂದು ಕೊಂದು ಎಲ್ಲ ಮಿಕ್ಸ್ ಆಗೋ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇದು ಈ ಕನ್ಸಿಸ್ಟೆನ್ಸಿಯಲ್ಲಿ ಈ ಥರ ಇರಬೇಕು. ನೋಡಿ ಬ್ಯಾಟ್ರ್ ತುಂಬ ತೆಳುವಾಗೂ ಇರಬಾರ್ದು, ತುಂಬ ನೀರಾಗೂ ಇರಬಾರ್ದು, ನಮಗೆ ಕೇಕು ಹಾಳಾಗುತ್ತೆ. ನಮಗೆ ಪರ್ಫೆಕ್ಟ್ ನಮಗೆ ಅಳತೆ ಇರಬೇಕು. ನೋಡಿ ಈ ಥರ ಇರಬೇಕು. ನೋಡಿ ಫ್ರೆಂಡ್ಸ್, ಈಗ ಕೇಕ್ ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ಎಣ್ಣೆ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ, ಸುತ್ತೂ ಈ ಥರ ಎಣ್ಣೆ ಸ್ಪ್ರೆಡ್ ಮಾಡ್ಕೋಬೇಕು. ನೋಡಿ ಇವಾಗ ಇದಕ್ಕೆ ಒಂದು ಬಟರ್ ಪೇಪರ್ ಹಾಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇವಾಗ ಈ ಬೌಲ್ಗೆ ನಾವು ಏನು ಮಿಕ್ಸ್ ಮಾಡ್ಕೊಂಡಿದ್ದೀವಿ ಕೇಕ್ ಮಿಕ್ಸಿಂಗ್ ಇದರಲ್ಲಿ ಹಾಕ್ತಾಯಿದ್ದೀನಿ. ನೋಡಿ ಎಲ್ಲ ಸೆಟ್ಟಾಗೋ ಥರ ಒಂದ್ಸತಿ ಈ ಥರ ಟ್ಯಾಪ್ ಮಾಡ್ಕೋಬೇಕು, ಆವಾಗ ನಮಗೆ ರೌಂಡಾಗಿ ಬರುತ್ತೆ. ನೋಡಿ ಇಲ್ಲಿ ಕುಕ್ಕರ್ ಬಿಸಿ ಆಗಕ್ಕೆ ಇಟ್ಟಿದ್ದೆ, ಆಲ್ಮೋಸ್ಟ್ ನಮಗೆ ಬಿಸಿ ಆಗಿದೆ. ಇವಾಗ ಇದ್ರ ಮೇಲೆ ಕೇಕ್ ಮಿಕ್ಸಿಂಗ್ ಬಿಡ್ತಾ ಇದ್ದೀನಿ. ಇವಾಗ ಮಿನಿಮಮ್ ಏನಿಲ್ಲ ಅಂತಂದರೆ ಒಂದು 35 ಮಿನಿಟ್ಸಿಂದ 40 ಮಿನಿಟ್ಸ್ವರೆಗೂ ಹೀಗೆ ಬಿಡಬೇಕು. ನಿಮಿಷ ಕರೆಕ್ಟಾಗಿ ನಂಗೆ 40 ನಿಮಿಷ ಟೈಮ್ ಹಿಡಿತ್ತು. ಇವಾಗ ಇದನ್ನು ಓಪನ್ ಮಾಡೋಣ. ನೋಡಿ ಟೂತ್ ಪಿಕ್ ಇಲ್ಲ ಅಂತಂದರೆ ಈ ಥರ ನೈಫ್ ಇಟ್ಕೊಂಡು ನಮಗೆ ನೋಡಿ ಈಸಿಯಾಗಿ ಈ ಥರ ಬರಬೇಕು. ನಮಗೆ ಕಚ್ಚಬಾರ್ದು, ಕಚ್ಚಿದ್ರೆ ಇನ್ನೂ ಒಂದು 5 ನಿಮಿಷ 10 ನಿಮಿಷ ಹೀಟ್ ಮಾಡ್ಕೋಬೇಕು. ನೋಡಿ ಇವಾಗ ಇದು ಸಲೀಸಾಗಿದೆ, ಇದು ಸಾಫ್ಟಾಗಿ ಕೂಡ ಬಂದಿದೆ. ನೋಡಿ ನೋಡ್ತಾ ಇರ್ಬೋದು ನೀವು. ಇವಾಗ ಇದನ್ನು ಬಿಸಿ ಇರಬೇಕಾದ್ರೆ ತೆಗಿಬಾರ್ದು, ಮತ್ತು ಬಿಸಿ ಇರಬೇಕಾದ್ರೆ ಇದು ಕಟ್ ಮಾಡಬಾರ್ದು ಫ್ರೆಂಡ್ಸ್. ಇದನ್ನು ಒಂದು 10 ನಿಮಿಷ ಮಿನಿಮಮ್ ಒಂದು 10-20 ನಿಮಿಷ ಆದರೂ ತಣ್ಣಗಾಗಕ್ಕೆ ಬಿಡಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಕೂಲ್ ಆಗಿದೆ. ಇವಾಗ ಈ ನೈಫಿಂದ ಸುತ್ತೂರು ಈ ಥರ ನಾವು ತಗೋಬೇಕು. ನೋಡಿ ಇವಾಗ ಈ ಥರ ಪ್ಲೇಟ್ ಇದು ಮಾಡಿಕೊಂಡು ನಾವು ನಿಧಾನಿಗೆ ಈ ಥರ ಹಾಕೋಬೇಕು ಕೇಕು. ನೋಡಿ ಫ್ರೆಂಡ್ಸ್, ಈ ಥರ ಹಾಕ್ಕೊಂಡು ನಾವು ಈ ಬಟರ್ ಪೇಪರ್ ನಾವೇನು ಹಾಕ್ಕೊಂಡಿದ್ದೀವಿ ಇದನ್ನು ಮೆತ್ತಿಗೆ ತಕ್ಕೋಬೇಕು. ನೋಡಿ ಈ ಥರ. ನೋಡಿ ಫ್ರೆಂಡ್ಸ್, ಸ್ಪಾಂಜಿಗೆ ಸಾಫ್ಟಾಗಿ ನಮಗೆ ಕ್ರಿಸ್ಮಸ್ ಪ್ಲಮ್ ಕೇಕ್ ರೆಡಿಯಾಗಿದೆ. ನೋಡಿದ್ರಲ್ಲ ಫ್ರೆಂಡ್ಸ್, ಎಷ್ಟು ಈಸಿಯಾಗಿ ಕ್ರಿಸ್ಮಸ್ ಪ್ಲಮ್ ಕೇಕ್ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತಂದ್ಬಿಟ್ಟು ತುಂಬ ಈಸಿ. ಇವತ್ತು ನಾನು ಈ ಮಾಡಿರೋ ರೆಸಿಪಿ, ಕೇಕ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವು ಕೂಡ ಇವತ್ತೇ ಮನೇಲಿ ಟ್ರೈ ಮಾಡಿ ಫ್ರೆಂಡ್ಸ್. ಹೇಗೆ ಬಂತು ಅಂತ ನನಗೆ ಮಿಸ್ ಮಾಡ್ತೀರಾ ಕಮೆಂಟ್ ಹಾಕಿ, ಮತ್ತು ಇನ್ನೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ಮತ್ತಷ್ಟು ಹೊಸ ಈಸಿ ರೆಸಿಪಿಗಾಗಿ ಮೇಘ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.